युवती कोर्ट मुंदे हाजर आगिद्दाळे सीडी हिलेडी याकंद्रे 164 अडियल्लि इन्नोंदु प्रकरणक्के अंद्रे किडनाप प्रकरणक्के संबंधपट्ट हागे आके हेळिकेयन्न कोडबेकागिदे इल्लि 164 अडियल्लि हेळिके कोडुवंत संदर्भदल्लि अल्लि टैपिस्ट मत्ते ऐनु न्यायमूर्तिगळु इर्तारे ಜೊತೆಗೆ ಆ ಯುವತಿ ಬಿಟ್ರೆ ಇನ್ಯಾರು ಕೂಡ ಒಳಗಡೆ ಇರೋದಿಲ್ಲ ನಿರ್ಭಯವಾಗಿ ಅಲ್ಲಿ ಹೇಳಿಕೆಯನ್ನು ಕೊಡಬಹುದು ಯಾರದೇ ಒತ್ತಾಯ ಕೂಡ ಇರೋದಿಲ್ಲ ಅಲ್ಲಿ ಹಾಗಾಗಿ ಅಲ್ಲಿ ಮೊದಲು ಕೂಡ ಕೇಳ್ತಾರೆ ನಿಮಗೆ ಯಾರದಾದರೂ ಒತ್ತಾಯ ಇದೆಯಾ ಹೀಗೆ ಹೇಳಬೇಕು ಅಂತ ಯಾರಾದರೂ ನಿಮಗೆ ಒತ್ತಡವನ್ನು ತಂದಿದ್ದಾರಾ ನೀವು ಸ್ವಇಚ್ಛೆಯಿಂದ ಅಥವಾ ನಿಮ್ಮ ಅಭಿಪ್ರಾಯವನ್ನ ನಿಮಗೆ ಏನು ಗೊತ್ತು ಅದನ್ನೇ ಹೇಳ್ತಾ ಇದ್ದೀರಾ ಸತ್ಯ ಹೇಳ್ತಾ ಇದ್ದೀರಾ ಇದೆಲ್ಲವನ್ನ ಕೂಡ ಕೇಳ್ಕೊಳ್ತಾರೆ ಸಿಡಿ ಯುವತಿಯಿಂದ ಕೋರ್ಟ್ನಲ್ಲಿ ಮತ್ತೆ ಹೇಳಿಕೆ ಇವತ್ತು ನೀಡಲಿದ್ದಾರೆ गुरु नानक भवन कोर्ट के संत्रस्त युवती हाजर सीआरपीसी 164 अडी किडनैप केस के संबंध पट्टे दाखल आरटी नगर किडनैप के संबंध स्टेटमेंट युवती बेळगावियल्ली युवती पोषक दाखल केस अदु नंतर बेंगलूरिन आरटी नगर ठाने आ केस वर्गावणे आगुत्ते प्रकरण संबंध कोर्ट नली संत्रस्त युवती हेळिकेयन्ना नीडलिदाले एसीएमएम कोर्ट ना 32ने मैजिस्ट्रेट ना मुंदे हाजरागी हेळिकेयन्ना कोडलिदारे आ हिन्नेलेयल्लि ईगा कोर्ट ना सुत्तमुत्त अल्लि पोलीसरन्न नियोजने माडलागिदे किडनाप केस संबंध 164 स्टेटमेंट नीडलिदारे युवती गुरु नानक भवन कोर्ट के कड़े बारे इले हाजर इे कोर्ट के इवत मत हाजर 164 अडी अली कैमरा रेकॉर्ड कूड़ा मतरे ध्वनि मत वीडियो एरू कूड़ा रेकॉर्ड आगते आडियो मत वीडियो संपूर्ण विवरवन ऐन आगे अगर एस आई टी तंडद मुदे कूड़ा आके ते यारो ಬಲವಂತವಾಗಿ ಈ ರೀತಿ ಕೊಡಿಸಿದ್ದಾರೆ ಅಥವಾ ಅವರಿಗೆ ದಾರಿ ತಪ್ಪಿಸಲಾಗಿದೆ ಈ ರೀತಿ ಮಾಡೋ ಹಾಗೆ ಅಂತ ಹೇಳಿ ಆಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಮತ್ತೆ 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡುತ್ತಾಳೆ ಇವತ್ತು ಸಿಡಿ ಇವತ್ತಿಂದ ಇವತ್ತು ಇನ್ನೇನು ಸಿನೆಸ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಅರುಣ್ ಅರುಣ್ ಈಗ ಯುವತಿ ಕೋರ್ಟ್ ಗೆ ಆಗಮಿಸಿದ್ದಾರಾ ಶುರುವಾಗಿದ್ಯಾ ವಿಚಾರಣೆ ಹೇಳಿಕೆ ಪಡೆಕೊಳ್ಳುವಂತ ಪ್ರಕ್ರಿಯೆ ಶುರುವಾಗಿದ್ಯಾ ಎಸ್ ಖಂಡಿತವಾಗಿ ಹರೀಶ್ ಪತ್ರನ ಏನಂದ್ರೆ ಈಗಾಗಲೇ ಸಿಡಿ ಯುವತಿ ಒಂದು ಬಾರಿ ಹೈಕೋರ್ಟ್ ಏನೋ 24ನೇ ಎಸ್ಎಂಎಂ ನ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿದ್ಲು ಇವತ್ತು ಸಹಿತ ಏನೋ ಆರ್ಟಿ ನಗರದಲ್ಲಿ ದಾಖಲಾಗಿರುವಂತ ತಂದೆ ಅವರ ಕೇಸ್ ಏನಂದ್ರೆ ಅವರ ಪೇರೆಂಟ್ಸ್ ಏನು ಅಂದ್ರೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಏನ್ ಕೇಸ್ ಅನ್ನ ಕೊಟ್ಟಿದ್ರು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯುವತಿ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಅಂದ್ರೆ ಗುರುನಾನಕ್ ಭವನದಲ್ಲಿ ಇರುವಂತ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಈಗ ಹೇಳಿಕೆಯನ್ನ ಕೊಡಲಿಕ್ಕೆ ಆರಂಭಿಸಿರುವಂತದ್ದು ಆ ಯುವತಿಯ ಹೇಳಿಕೆಯನ್ನ ವಿಡಿಯೋ ಮತ್ತು ಆಡಿಯೋ ಚಿತ್ರೀಕರಣ ಮಾಡ್ಕೊಳ್ಳೋದ್ರ ಮೂಲಕ ಹೇಳಿಕೆಗಳನ್ನ ದಾಖಲಿಸಿಕೊಳ್ತಾ ಇದ್ದಾರೆ ಜೊತೆಗೆ ಸ್ಟೆನೋಗ್ರಾಫರ್ ಸಹಿತ ಯುವತಿಯ ಕೊಟ್ಟಿರುವಂತ ಎಲ್ಲಾ ಹೇಳಿಕೆಗಳನ್ನ ಸಹಿತ ಟೈಪ್ ಮಾಡ್ಕೊಳ್ತಾ ಇರುವಂತದ್ದು ಒಟ್ಟು ಮೂರು ಪ್ರಕ್ರಿಯೆ ಮೂಲಕ ಯುವತಿ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ ಯುವತಿ ಸಹಿತ ಇಲ್ಲಿ ಹೇಳ್ತಾ ಇರುವಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಏನು ಹೇಳಿಕೆಯನ್ನ ಕೊಟ್ಟಿದ್ಲು ಅದೇ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾಳೆ ಅನ್ನುವಂತ ಒಂದು ಮಾಹಿತಿ ಇದೆ ಯಾಕಂದ್ರೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ಲು ಯುವತಿ ಏನಂದ್ರೆ ನನ್ನ ತಂದೆ ತಾಯಿಯವರಿಗೆ ಯಾರೋ ಬೆದರಿಕೆ ಹಾಕಿದ್ದಾರೆ ಹೀಗಾಗಿ ಅವರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ನನ್ನನ್ನು ಯಾರೂ ಕೂಗಿ ಹಾಕಿರ್ಲಿಲ್ಲ ಜೊತೆಗೆ ನನ್ನನ್ನು ಯಾರೂ ಕಿಡ್ನಾಪ್ ಸಹಿತ ಮಾಡಿರಲಿಲ್ಲ ನಾನೇ ಸ್ವತಃ ನನ್ನ ವಿಡಿಯೋ ಪ್ರಸಾರ ಆದಾಗಿನಿಂದ ನಾನು ಬೇರೆ ಕಡೆಗೆ ಹೋಗಿದ್ದೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ಲು ಅದೇ ರೀತಿಯಾದಂತ ಹೇಳಿಕೆಯನ್ನ ಸಹಿತ ಈಗ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದೆ ಆದಲ್ಲಿ ಅವರ ತಂದೆ ತಾಯಿಗಳು ಏನು ಆರ್ಟಿ ನಗರದಲ್ಲಿ ಏನು ಕೇಸನ್ನ ದಾಖಲಿಸಿದ್ರು ಅಂದ್ರೆ ಇದಕ್ಕಿಂತ ಮುಂಚೆ ಅವರು ಬೆಳಗಾವಿ ಎಪಿಎಂಸಿ ಠಾಣೆಯಲ್ಲಿ ಕೇಸನ್ನ ದಾಖಲಿಸಿದ್ರು ಅದು ಆರ್ಟಿ ನಗರಕ್ಕೆ ವರ್ಗಾವಣೆ ಆಗಿತ್ತು ಈಗ ಅದರ ನಿಟ್ಟಿನಲ್ಲಿ ಇದೀಗ ಹೇಳಿಕೆಗಳನ್ನ ದಾಖಲು ಮಾಡ್ತಾ ಇದ್ದಾಳೆ ಈ ಇದೇ ತರನಾದಂತ ಹೇಳಿಕೆಯನ್ನು ಸಹಿತ ಜಡ್ಜ್ ಮುಂದೆ ಕೊಟ್ಟಿದ್ದೆ ಅದರಲ್ಲಿ ಆರ್ಟಿ ನಗರದಲ್ಲಿ ಏನು ಕೇಸ್ ದಾಖಲಾಗಿತ್ತು ಅದಕ್ಕೂ ಸಹಿತ ಒಂದು ಫುಲ್ ಸ್ಟಾಪ್ ಸಿಗುತ್ತೆ ಅಂತ ಹೇಳಬಹುದು ಜೊತೆಗೆ ಅಷ್ಟೇ ಅಲ್ಲದೇನೆ ಇವತ್ತು ಏನು ಯುವತಿ ಹೇಳಿಕೆಯನ್ನು ದಾಖಲು ಮಾಡಿರ್ತಾರೆ ಅದನ್ನ ನಾಳೆ ಜಡ್ಜ್ ಅವನು ಮುಚ್ಚಿದ ಲಕೋಟೆಯಲ್ಲಿ ತನಿಖಾಧಿಕಾರಿಗೆ ಹಸ್ತಾಂತರಿಸುವಂತ ಒಂದು ಸಾಧ್ಯತೆಗಳಿದೆ ಹರೀಶ್ ಪುತ್ರ ಓಕೆ ಅರುಣ್ ಈಗ ಒಂದು ಕಡೆ ಈಕೆ ಬಂದ ನಂತರ
ತಾನು ತಂದೆ ತಾಯಿಗಳನ್ನು ಭೇಟಿ ಆಗಬೇಕು ಅಂತ ಕೂಡ ಕೇಳಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಜೊತೆಗೆ ತಂದೆ ತಾಯಿಗಳು ಕೂಡ ತನ್ನ ಮಗಳನ್ನು ನಾನು ಭೇಟಿ ಮಾಡಬೇಕು ಅನ್ನೋ ಮಾಹಿತಿ ಕೂಡ ಇದೆ. ಮಗಳನ್ನು ಭೇಟಿ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿ ಈಗ ಕಿಡ್ನಾಪ್ ಪ್ರಕರಣ ದಾಖಲು ಮಾಡಿರೋದ್ರಿಂದ ತಂದೆ ತಾಯಿ ಈಗ ಆಕೆ ಬಂದಿದ್ದಾಳೆ. ಈಗ ಯಾರ ವಶದಲ್ಲೂ ಕೂಡ ಇಲ್ಲ, ಸ್ವತಂತ್ರವಾಗಿದ್ದಾಳೆ. ವಿಚಾರಣೆಯನ್ನು ಎದುರಿಸಿ ಮತ್ತೆ ವಾಪಸ್ ಬರ್ತಾ ಇದ್ದಾರೆ. ಈಗ ಏನಾದರೂ ತಂದೆ ತಾಯಿನ ಭೇಟಿ ಮಾಡುವಂತಹ ಸಾಧ್ಯತೆ ಏನಾದರೂ ಇದೆಯಾ, ಅಥವಾ ತಂದೆ ತಾಯಿಗಳೇನಾದರೂ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆಯಾ? ಹರೀಶ್ ಪುತ್ರ, ಏನಂದ್ರೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತಂದೆ ತಾಯಿಗೂ ಮತ್ತು ಯುವತಿಯನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಹಾಕಿದ್ರು ಎಸ್ಐಟಿ ಅಧಿಕಾರಿಗಳು. ಆದ್ರೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೆ ತಂದೆ ತಾಯಿಗಳು ಒಪ್ಪಿಗೆ ಕೊಟ್ಟಿಲ್ಲ ಅನ್ನುವಂತ ಒಂದು ಮಾಹಿತಿ ಇದೀಗ ಲಭಿಸಿರುವಂತದ್ದು. ಅಂದ್ರೆ ಯುವತಿಯ ಒಂದಿಷ್ಟು ಏನು ಪ್ರೊಸೆಸ್ ಗಳಿತ್ತು ಅಂದ್ರೆ ಸ್ಥಳ ಮಾಜಾರು ಮಾಡೋದಾಗಿರ್ಬೋದು, ಜೊತೆಗೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸೋದಾಗಿರ್ಬೋದು, ಈ ಎಲ್ಲಾ ಪ್ರೊಸೆಸ್ ಮುಗಿದ ನಂತರ ನಾವು ನಿಮ್ಮ ಮಗಳನ್ನ ಭೇಟಿ ಮಾಡಿಸ್ತೀವಿ, ಅದು ಖುದ್ದಾಗಿ ನಮ್ಮ ಮುಂದೆನೆ ಮಾತುಕತೆ ಆಗಬೇಕು ಅಂತೇಳಿ ಎಸ್ಐಟಿ ಅಧಿಕಾರಿಗಳು ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಹಾಕಿದ್ರು. ಆದ್ರೆ ಯುವತಿಯ ಪೋಷಕರು ಹೇಳ್ತಾ ಇರುವಂತದ್ದು, ಇಲ್ಲ ನನ್ನ ಮಗಳ ಜೊತೆಗೆ ನಾವು ಪ್ರೈವೇಟ್ ಆಗಿ ಮಾತಾಡಬೇಕು, ನಮ್ಮ ಮಗಳ ಭೇಟಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಇಲ್ಲ, ಎಲ್ಲಾ ಪ್ರೊಸೆಸ್ ಗಳು ಮುಗಿದ ನಂತರ ಬೇಕಿದ್ರೆ ನಿಮ್ಮ ಮಗಳನ್ನ ನಾವು ನಿಮ್ಗೆ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ಎಸ್ಐಟಿ ಅಧಿಕಾರಿಗಳು ಹೇಳಿದ್ರು. ಈ ನಿಟ್ಟಿನಲ್ಲಿ ಇವತ್ತು ಈ ಯುವತಿ ಹೇಳಿಕೆಯನ್ನ ಕೊಟ್ಟರೆ ಎಲ್ಲ ಮೂರು ಕೇಸ್ ನಲ್ಲಿ ಯುವತಿ ಹೇಳಿಕೆಯನ್ನ ದಾಖಲು ಮಾಡದಂಗಾಗತ್ತೆ. ತದನಂತರ ಯುವತಿಯ ಪೋಷಕರಿಗೆ ಯುವತಿಯ ಜೊತೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡುವಂತ ಒಂದು ಸಾಧ್ಯತೆಗಳಿದೆ ಹರೀಶ್ ಪುತ್ರ. ಓಕೆ, ಈಗ ಎಷ್ಟೊತ್ತು ಅಲ್ಲಿ ಹೇಳಿಕೆ ದಾಖಲಾಗಬಹುದು, ಅದಾದ ನಂತರ ಇವತ್ತು ಏನೇನು ಪ್ರೊಸೀಜರ್ ಇದೆ? ಯಾಕಂದರೆ ಕಳೆದ ಒಂದು 6-7 ದಿನಗಳಿಂದನೂ ಕೂಡ ಸತತವಾಗಿ ವಿಚಾರಣೆ, ಸ್ಥಳ ಮಹಜರು, ವೈದ್ಯಕೀಯ ಪರೀಕ್ಷೆಯಲ್ಲೂ ಕೂಡ ನಡೀತಾ ಇದೆ. ಈಗ 164 ಅಡಿ ಹೇಳಿಕೆ ದಾಖಲಿಸಿದ ನಂತರ ಮುಂದಿನ ಹೆಜ್ಜೆ ಏನು ಎಸ್ಐಟಿ ಅಧಿಕಾರಿಗಳು? ಎಸ್ ಹರೀಶ್ ಪುತ್ರ, ಯಾಕಂದ್ರೆ ಈಗಾಗಲೇ ಯುವತಿಯನ್ನ ಸಾಕಷ್ಟು ವಿಚಾರಣೆಗೊಳಪಡಿಸಿದ್ದಾರೆ. ಇಲ್ಲಿ ಆ ಯುವತಿ ಸಂತ್ರಸ್ತ ಸ್ಥಾನದಲ್ಲಿರುವಂತಹ ಯುವತಿ ಒಂದು ಆರೋಪಿ ಸ್ಥಾನದಲ್ಲಿ ಇರೋ ರೀತಿಯಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಏನು ಪ್ರಮುಖ ಆರೋಪಿ ಅಂತ ಅನಿಸ್ಕೊಂಡಿರೋರೆ ಈಗ ಕೊರೋನಾ ಬಂದು ಹಾಸ್ಪಿಟಲ್ ಅಲ್ಲಿ ಇರುವಂತದ್ದು. ಯುವತಿ ಇಲ್ಲಿ ಹೇಳ್ತಾ ಇರುವಂತದ್ದು, ಇವತ್ತು ಸಹಿತ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು ಸದಾಶಿವನಗರ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ. ಆದ್ರೆ ಯುವತಿ ಮೊದಲು ಆರೋಪಿ ಸ್ಥಾನದಲ್ಲಿರೋರನ್ನ ಬಂಧಿಸಿ ನಾನು ನಂತರ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂತ ಹೇಳಿಕೆಯನ್ನು ಸಹಿತ ಯುವತಿ ಕೊಟ್ಟಿರುವ